ಸಕ್ಕರೆ ಧನಿಗಳ ಜೊತೆ ಸಿಎಂ ಸಭೆ, ರೈತರಿಗೆ ಸಿಹಿಯೋ ಕಹಿಯೋ, ಕೆಲ ಹೊತ್ತಲ್ಲೇ ಆಗಲಿದೆ ನಿರ್ಧಾರ. ಕೆಲ ಹೊತ್ತಲ್ಲೇ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆ ಆರಂಭ ಆಗಲಿದೆ. ಸಭೆಗೆ ಆಗಮಿಸಿದ್ದಾರೆ ಆಲ್ರೆಡಿ ಸಚಿವ ರಮೇಶ್ ಜಾರಕಿಹೊಳಿ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಈಗಾಗಲೇ ಸಭೆ ಕೂಡ ಆರಂಭ ಆಗಲಿದೆ ಇನ್ನು ಕೆಲವೇ ಹೊತ್ತಿನಲ್ಲಿ. ಈಗಾಗಲೇ ಸಚಿವ ರಮೇಶ್ ಜಾರಕಿಹೊಳಿ ಕೂಡ ಆಗಮಿಸಿದ್ದಾರೆ. ಮೊನ್ನೆಯಷ್ಟೇ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಗೈರಾಗಿದ್ರು, ಅದರಲ್ಲಿ ಕೂಡ ಜನಪ್ರತಿನಿಧಿಗಳು, ಈ ಒಂದು ಕಾರ್ಖಾನೆಯ ಮಾಲೀಕರು ಯಾರಿರ್ತಾರೋ ಅವರು ಗೈರಾಗಿದ್ರು. ಈಗಾಗಲೇ ಸಿಎಂ ಕೂಡ ಒಂದು ರೀತಿಯ ಎಚ್ಚರಿಕೆ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಸಿಎಂ ಗೃಹ ಕಚೇರಿ ಕೃಷ್ಣಾಗಿದ್ದಲ್ಲಿ ನಡೆಯಲಿರುವ ಸಭೆಗೆ ಆಗಮಿಸಿದ್ದಾರೆ ಸಚಿವ ರಮೇಶ್ ಜಾರಕಿಹೊಳಿ. ಕಬ್ಬು ಬಾಕಿ ಉಳಿಸಿಕೊಂಡಿದ್ದಾರೆ, ಕಬ್ಬಿನ ಬಾಕಿಯನ್ನು ಉಳಿಸಿಕೊಂಡಿದ್ದಾರೆ ರಮೇಶ್ ಜಾರಕಿಹೊಳಿ. ಮೊನ್ನೆ ನಡೆದ ಸಭೆಯಲ್ಲೂ ಕೂಡ ಗೈರಾಗಿದ್ರು ರಮೇಶ್ ಜಾರಕಿಹೊಳಿ ಅವರು. ಇನ್ನು ಇವತ್ತಿನ ಸಭೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಆಗಮಿಸಿದ್ದಾರೆ ರಮೇಶ್ ಜಾರಕಿಹೊಳಿ. ಹಾಗೇನೆ ಯಾರ್ಯಾರು ಆಗಮಿಸಿದ್ದಾರೆ ಅಂತ ನಾವು ಕೂಡ ಒಂದ್ಸಲ ಗಮನ ಹರಿಸೋದಾದ್ರೆ, ಈಗಾಗಲೇ ಕಾರ್ಖಾನೆಗಳ ಮಾಲೀಕರು ಯಾರ್ಯಾರು ಈ ಒಂದು ಸಭೆಗೆ ಇವತ್ತು ಆಗಮಿಸಿದ್ದಾರೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗೋದಾದ್ರೆ, ಅನೇಕ ಜನಪ್ರತಿನಿಧಿಗಳು ಕಾರ್ಖಾನೆಯ ಮಾಲೀಕರಾಗಿದ್ದಾರೆ. ಅದರಲ್ಲಿ ಈಗಾಗಲೇ ಬಿಜೆಪಿ ಶಾಸಕಿ ಶಶಿಕಲಾ ಜೊಲ್ಲೆ ಕೂಡ ಆಗಮಿಸಿದ್ದಾರೆ ಇವತ್ತಿನ ಸಭೆಗೆ. ಎಸ್ಆರ್ ಪಾಟೀಲ್ ಆಗಮಿಸಿದ್ದಾರೆ, ಮುರುಗೇಶ್ ನಿರಾಣಿ ಬಂದಿದ್ದಾರೆ, ಸತೀಶ್ ಜಾರಕಿಹೊಳಿ ಸೇರಿದಂತೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಈಗಾಗಲೇ ಸಭೆಗೆ ಆಗಮಿಸಿದ್ದಾರೆ. ಇನ್ನು ಬಾಲಚಂದ್ರ ಜಾರಕಿಹೊಳಿ, ಉಮೇಶ್ ಕತ್ತಿ, ಆನಂದ್ ನ್ಯಾಮಗೌಡ, ಶ್ರೀಮಂತ್ ಪಾಟೀಲ್ ಅವರು ಕೂಡ ಈಗಾಗಲೇ ಆಗಮಿಸಿದ್ದು, ಕೆಲ ಹೊತ್ತಲ್ಲೇ ಸಿಎಂ ಅವರು ಸಭೆಯನ್ನ ಆರಂಭ ಮಾಡಲಿದ್ದಾರೆ. ಹಾಗಾಗಿ ಇವತ್ತು ರೈತರಿಗೆ ಸಿಹಿ ಸುದ್ದಿ ಸಿಗುತ್ತಾ, ಕಬ್ಬಿನ ಸ್ವೀಟ್ ರೈತರಿಗೆ ಸಿಗಲಿದೆಯಾ ಅನ್ನೋದು ಇನ್ನು ಕೆಲವೇ ಹೊತ್ತಿನಲ್ಲಿ ಕೂಡ ಗೊತ್ತಾಗಲಿದೆ. ಆದ್ರೆ ಪ್ರತ್ಯೇಕ ಸಭೆಯನ್ನು ಆಲ್ರೆಡಿ ಮಾಡಿಕೊಂಡಿದ್ದಾರೆ ಕಬ್ಬು ಕಾರ್ಖಾನೆಯ ಮಾಲೀಕರು, ಜನಪ್ರತಿನಿಧಿಗಳು. ಹಾಗಾಗಿ ಇವತ್ತು ಅವರು ಯಾವ ತಮ್ಮ ನಿರ್ಣಯವನ್ನ ಹೇಳ್ತಾರೆ, ಕಬ್ಬಿನ ಬಾಕಿಯನ್ನು ಉಳಿಸಿಕೊಂಡಿದ್ದಾರೆ ಆಲ್ರೆಡಿ ಕೋಟಿ ಕೋಟಿಯ, ಹಾಗಾಗಿ ಅದನ್ನ ಒಂದೇ ಸಲ ವಿಲೇವಾರಿ ಮಾಡುವಂತಹ ನಿಟ್ಟಿನಲ್ಲಿ ಏನಾದರೂ ಮಾತುಕತೆ ನಡೆಯುತ್ತಾ, ಅಥವಾ ಈ ಒಂದು ಬಾಕಿಯನ್ನ ಹಾಗೆ ಉಳಿಸಿಕೊಳ್ಳೋದಿಕ್ಕೆ ಏನಾದರೂ ಪ್ಲಾನ್ ಅನ್ನ ಕಾರ್ಖಾನೆಯ ಮಾಲೀಕರು ಮಾಡ್ಕೊಳ್ತಾರಾ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಹೇಳುವ ಹಾಗೆ ಸಂಕಷ್ಟದಲ್ಲಿದೆ ನಮ್ಮ ಕಂಪನಿ ಅನ್ನುವಂತಹ ಮಾತನ್ನ ಈಗಾಗಲೇ ಕಾರ್ಖಾನೆಯ ಮಾಲೀಕರಿಗೂ ಜನಪ್ರತಿನಿಧಿಗಳು ಕೂಡ ಹೇಳ್ಕೊಂಡಿದ್ದಾರೆ. ಅದಕ್ಕಾಗಿ ನಾವು ಉಳಿಸಿಕೊಂಡಿದ್ದೀವಿ ಈ ಒಂದು ಬಿಲ್ ಬಾಕಿ ಅಂತ ಹೇಳಿ. ಆದ್ರೆ ಇವತ್ತಿನ ಸಭೆ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕು. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಜನಾರ್ದನ್ ಹೆಬ್ಬಾರ್ ಈಗ ಕೃಷ್ಣಾದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್ ಹೆಬ್ಬಾರ್, ಈಗಾಗಲೇ ಒಂದು ರೀತಿಯಲ್ಲಿ ಸಿಎಂ ಕೊಟ್ಟಂತಹ ಎಚ್ಚರಿಕೆ ಎಲ್ಲ ಒಂದ್ ಕಡೆ ಸಕ್ಸಸ್ ಆಗಿದೆ ಅಂತ ಅನ್ಸುತ್ತೆ. ಹಾಗಾಗಿ ಸಾಕಷ್ಟು ಜನಪ್ರತಿನಿಧಿಗಳು, ಹಾಗೆ ಕಾರ್ಖಾನೆಯ ಮಾಲೀಕರು ಅನ್ಸ್ಕೊಂಡವರು ಇವತ್ತು ಬಂದಿದ್ದಾರೆ ಅಂತ ಹೇಳಿ, ಸಭೆಯಲ್ಲಿ ಏನಾಗಬಹುದು, ಯಾರ್ಯಾರು ಆಗಮಿಸಿದ್ದಾರೆ ಹೆಬ್ಬಾರ್? ನವಿತಾ, ಖಂಡಿತವಾಗಿಯೂ ಸಿಎಂ ಕರೆದಂತಹ ಸಭೆಗೆ ಎಲ್ಲರೂ ಕೂಡ ಸ್ಪಂದಿಸಿದ್ದಾರೆ. ಬಹುತೇಕ ಎಲ್ಲ ಪ್ರಮುಖರು ಕೂಡ ಬಂದಿದ್ದಾರೆ, ರಾಜಕಾರಣಿಗಳು ಹಾಗೂ ಸಕ್ಕರೆ ಕಾರ್ಖಾನೆ ಮಾಲೀಕರಾಗಿರುವಂತವರೆಲ್ಲರೂ ಕೂಡ ಇಲ್ಲಿ. ಎರಡು ಕಾರಣ ಇದೆ. ಒಂದು, ಸಿಎಂ ಖಡಕ್ ಆಗಿ ಎಚ್ಚರಿಕೆಯನ್ನು ಕೊಟ್ಟಿದ್ರು ಕಾರ್ಖಾನೆ ವಿರುದ್ಧವೇ ಕ್ರಮವನ್ನ ತೆಗೆದುಕೊಳ್ಳಬೇಕಾಗತ್ತೆ. ಇನ್ನೊಂದು, ಇನ್ನು ಕೆಲವೇ ದಿನಗಳಲ್ಲಿ ಡಿಸೆಂಬರ್ 10ರಿಂದ ಬೆಳಗಾವಿ ಅಧಿವೇಶನ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ಸದನದಲ್ಲಿ ಮಾತನಾಡುವಾಗ ನೈತಿಕತೆ ಪ್ರಶ್ನೆ ಎದುರಾಗುತ್ತೆ. ಯಾವುದೇ ವ್ಯಕ್ತಿ ಕಾರ್ಖಾನೆ ಮಾಲೀಕರಾಗಿದ್ದವರು ಹೊರತು ಅವರ ಪಕ್ಷದವರು ಯಾರಾದರೂ ಪ್ರಮುಖರು ರೈತರ ಪರವಾಗಿ ಮಾತನಾಡಿದ್ರೆ, ಇವರು ಒಂದು ವೇಳೆ ಸಭೆಗೆ ಗೈರಾಗಿದ್ದ ಪಕ್ಷದಲ್ಲಿ ಅಲ್ಲಿ ಮಾತನಾಡೋದು ಕಷ್ಟ ಆಗುತ್ತೆ. ರೈತ ಪರವಾಗಿ ನಿಮ್ ಕಾಳಜಿ ಇದ್ರೆ ಬಂದು ಸಭೆಗೆ ಬಂದು ಮಾತನಾಡಬೇಕಿತ್ತು ಅಂತ ಪ್ರಶ್ನೆ ಬರುತ್ತೆ, ಮಾತು ಬರುತ್ತೆ. ಆ ಕಾರಣಕ್ಕಾಗಿ ಇವತ್ತು ಎಲ್ಲರೂ ಕೂಡ ಸಭೆಗೆ ಆಗಮಿಸಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಸೇರಿದಾಗೆ ಜಿಎಂ ಸಿದ್ದೇಶ್ವರ ಸೇರಿದಾಗೆ ಇನ್ನು ಕೆಲ ಪ್ರಮುಖರು ಬರಬೇಕು. ಆದ್ರೆ ಬಹುತೇಕ ಪ್ರಮುಖರು, ಅದರಲ್ಲೂ ಬೆಳಗಾವಿ ಭಾಗದ ಪ್ರಮುಖರ ನಾಯಕರು ಎಲ್ಲರೂ ಕೂಡ ಸಭೆಗೆ ಆಗಮಿಸಿದ್ದಾರೆ. ಇನ್ನು ಕೆಲವೇ ಕ್ಷಣದಲ್ಲಿ ಸಭೆ ಆರಂಭ ಆಗುತ್ತೆ. ಸಭೆಯಲ್ಲಿ ಇವತ್ತು ಯಾವ್ದಾದ್ರು ಒಂದು ನಿರ್ಣಯಕ್ಕೆ ಬರಲೇಬೇಕಾದಂತಹ ಅನಿವಾರ್ಯತೆ ಇದೆ. ಯಾಕಂದ್ರೆ ಮಾಲಕರ ಜೊತೆಯಲ್ಲಿ ಸಿಎಂ ನಡೆಸಿದಂತಹ ಸಭೆಯೇ ವಿಫಲವಾದ್ರೆ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ. ಆ ಕಾರಣಕ್ಕಾಗಿ ಇವತ್ತಿನ ಸಭೆಯಲ್ಲಿ ಇವರು ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಮನವೊಲಿಸುವಂತಹ ಪ್ರಯತ್ನ ಆಗೇ ಆಗುತ್ತೆ. ಇಲ್ಲಿ ಬಹುಶಃ ಅಷ್ಟೊಂದು ಮಟ್ಟದ ದೊಡ್ಡ ಮಟ್ಟದಲ್ಲಿ ಅಮೌಂಟ್ ಅನ್ನ ಒಂದೇ ಸರಿ ಕೊಡ್ಲಿಕ್ಕೆ ಆಗಲ್ಲ ಅನ್ನೋ ಒಂದು ಮಾತು ಬಂದಾಗ ಹಂತ ಹಂತವಾಗಿ ಕೊಡೋದಕ್ಕಾಗಿ ಅಂತ ಒಂದು ಮಾತುಕತೆ ಆಗುವಂತಹ ಸಾಧ್ಯತೆ ಇದೆ. ನಾಯಕರೆಲ್ಲರೂ ಕೂಡ ಈಗಾಗಲೇ ಖಾಸಗಿ ಸಕ್ಕರೆ ಕಾರ್ಖಾನೆ ಮಾಲೀಕರೆಲ್ಲರೂ ಕೂಡ ಬಂದು ಪ್ರತ್ಯೇಕವಾಗಿ ಸಭೆಯನ್ನು ಕೂಡ ಮಾಡಿದ್ದಾರೆ. ಮುರುಗೇಶ್ ನಿರಾಣಿ ಮತ್ತಿತರೆಲ್ಲರೂ ಕೂಡ ಹೋಗಿ ಸಭೆಯನ್ನ ಮಾಡಿದ್ದಾರೆ. ಆ ಸಭೆಯಲ್ಲಿ ಒಂದು ನಿರ್ಣಯಕ್ಕೂ ಕೂಡ ಬಂದಿದ್ದಾರೆ ಅನ್ನೋಂತ ಮಾಹಿತಿ ಲಭ್ಯವಾಗಿದೆ. ಅಂದ್ರೆ ಸರ್ಕಾರ ಹೇಳುವಂತಹ ಸೂಚನೆಯಲ್ಲಿ ನಾವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸಂಧಾನದ ಮೂಲಕ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋಣ, ನಾವು ಪಟ್ಟಿ ಹಿಡ್ಕೊಂಡು ಕುತ್ಕೊಂಡ್ರೆ ನಮಗೂ ಕೂಡ ಕಷ್ಟ ಆಗತ್ತೆ, ಮುಂದಿನ ದಿನದಲ್ಲಿ ಕಷ್ಟ ಆಗತ್ತೆ, ಇದು ರಾಜಕೀಯವಾಗಿಯೂ ಕಷ್ಟ ಆಗತ್ತೆ, ಮತ್ತು ರೈತರ ಪ್ರತಿಭಟನೆಯನ್ನು ಕೂಡ ನಮ್ಮ ದಿಕ್ಕಿಗೆ ತಿರುಗುವಂತಹ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕಾಗಿ ಇದನ್ನ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳುವಂತ ನಿರ್ಧಾರಕ್ಕೆ ಬರೋಣ ಅಂತೇಳಿ ಕೂಡ ಮಾತುಕತೆ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಹಾಗಾಗಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಆರಂಭ ಆಗುತ್ತೆ. ಸಭೆ ಆರಂಭದ ನಂತರದಲ್ಲಿ ಸಾಕಷ್ಟು ಮಾಹಿತಿಗಳು ಹೊರಬಂದು ಈಗಾಗಲೇ ಎಲ್ಲರೂ ಕೂಡ ಸಿಎಂ ಗೃಹ ಕಚೇರಿ ಕೃಷ್ಣದ ಒಳಗಡೆ ಹೋಗಿ ಕುತ್ಕೊಂಡಿದ್ದಾರೆ. ಸಿಎಂ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ. ನವಿತಾ, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ಡೀಟೇಲ್ಸ್ಗೆ.
ಇನ್ನು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಎದುರು ರೈತರ ಪ್ರತಿಭಟನಾ ಕಾವು ಜಾಸ್ತಿ ಆಗ್ತಾನೆ ಇದೆ. ಜಿಲ್ಲಾಧಿಕಾರಿ ಚೇಂಬರ್ ಎದುರು ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಗಡಾದ್ ನೇತೃತ್ವದಲ್ಲಿ ಧರಣಿ ನಡೀತಾ ಇದೆ. ನವೆಂಬರ್ 14 ಸಕ್ಕರೆ ಕಾರ್ಖಾನೆಯ ಮಾಲೀಕರ ಸಭೆಯ ಮಾಹಿತಿ ಹಾಗೂ ಕಾರ್ಖಾನೆಗಳಿಗೆ ಕೊಟ್ಟಿರುವ ನೋಟಿಸ್ ಪ್ರತಿ ಕೊಡುವಂತೆ ರೈತರು ಆಗ್ರಹಿಸುತ್ತಿದ್ದಾರೆ. ಇದೇ ವೇಳೆ ಭೀಮಪ್ಪ ಗಡಾದ್ ಹಾಗೂ ಮಹಿಳಾ ಹೆಡ್ ಕಾನ್ಸ್ಟೇಬಲ್ ನಡುವೆ ವಾಗ್ವಾದ ನಡೆದಿದೆ. ಇನ್ನೊಂದು ಕಡೆ ಕಚೇರಿಯ ಗೇಟ್ನ ಹಸಿರು ಶಾಲಿನಿಂದ ಕಟ್ಟಿ ಬಂದ್ ಮಾಡಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಎದುರು ರೈತರ ಪ್ರತಿಭಟನೆ ಜಾಸ್ತಿ ಆಗ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಮಾಹಿತಿ ಹಕ್ಕು ಹೋರಾಟಗಾರರಾಗಿರುವಂತಹ ಭೀಮಪ್ಪ ಗಡಾದ್ ಅವರ ನೇತೃತ್ವದಲ್ಲಿ ಈಗ ಧರಣಿ ಕೂಡ ನಡೀತಾ ಇದೆ. 14 ಸಕ್ಕರೆ ಕಾರ್ಖಾನೆಯ ಮಾಲೀಕರು ಸಭೆಯ ಮಾಹಿತಿ ಹಾಗೂ ಕಾರ್ಖಾನೆಗಳಿಗೆ ಕೊಟ್ಟಿರುವಂತಹ ನೋಟಿಸ್ ಅನ್ನ ಪ್ರತಿ ಕೊಡಿ ಅಂತ ಹೇಳಿ ರೈತರು ಅಲ್ಲಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಹಾಗೆಯೇ ಕಚೇರಿಯ ಗೇಟ್ ಅನ್ನ ಹಸಿರು ಶಾಲಿನಿಂದ ಕಟ್ಟಿ ಬಂದ್ ಮಾಡಿ ರೈತರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ.